हलो नमस्कार आंड वेलकम बैक समर शुरू आगैति अंद्र बिसिलु भाळ केट्टैति सो अदर जोतेगे नम्म स्किन प्रॉब्लम्स कूड शुरू आगिबिट्टव ಭಾಳಷ್ಟು ಮಂದಿಗೆ ಟ್ಯಾನಿಂಗ್ ಆಗ್ತೈತಿ, ಡಲ್ನೆಸ್ ಆಗ್ತೈತಿ, ಅಥವಾ ಮುಖ ಫುಲ್ ಒಂಥರ ಜೀವನ ಇಲ್ಲ ಅನ್ನೋ ಥರ ಕಾಣಿಸ್ತೈತಿ. ಆದ್ರೆ ನಾವು ಬರೀ ಮುಖಕ್ಕಷ್ಟ ಯಾಕೆ ಫೋಕಸ್ ಮಾಡ್ತೀವಿ ಅಂತ ಗೊತ್ತಾಗಂಗಿಲ್ಲ ತನಕ. ಸೊ ನಮ್ಮ ಕೈಗಳು ನಮ್ಮ ಕಾಲುಗಳ ರಕ್ಷಣೆ ಕೂಡ ಅಷ್ಟೇ ಇಂಪಾರ್ಟೆಂಟ್ ಐತಿ. ಸೊ ಮುಖ ಟ್ಯಾನ್ ಆದರೆ ಇಡೀ ಬಾಡಿ ಕೂಡ ನಮ್ಮದು ಟ್ಯಾನ್ ಆಗಿರ್ತೈತಿ. ಮುಖಕ್ಕೇನಾದರೂ ಪ್ರಾಬ್ಲಮ್ಸ್ ಬಂದವು ಅಂತಂದ್ರೆ ಇಡೀ ಬಾಡಿಗೂ ಕೂಡ ಪ್ರಾಬ್ಲಮ್ ಬಂದಂಗೆ. ಸೊ ಹೀಗಾಗಿ ಕೆಲವಷ್ಟು ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಆ್ಯಂಡ್ ಕೆಲವಷ್ಟು ಸ್ಟೆಪ್ಸ್ನ ಈ ವಿಡಿಯೋ ಒಳಗೆ ಇನ್ಕ್ಲೂಡ್ ಮಾಡೇನಿ. ಆ ಟಿಪ್ಸ್ ಆ್ಯಂಡ್ ಸ್ಟೆಪ್ಸ್ ನಿಮ್ಗೆ ಫುಲ್ ಸ್ಕಿನ್ ರಕ್ಷಣೆ ಮಾಡ್ತೈತಿ, ಪ್ರೊಟೆಕ್ಷನ್ ಕೊಡ್ತೈತಿ. ಈ ಸಮ್ಮರ್ನ ಸ್ಕಿನ್ ಇಶ್ಯೂಸ್ನ ನೀವು ಕೂಡ ಟ್ಯಾಕಲ್ ಮಾಡ್ಬೋದು ಬಿಂದಾಸ್ ಆಗಿ. ಸೊ ಜಲ್ದಿ ಜಲ್ದಿ ನಡೀರಿ, ಹಂಗಾರೆ ಶುರು ಮಾಡೋಣ ವಿಡಿಯೋ. ಲೇಟ್ ಮಾಡೋ ಸಮ್ಮರ್ನಾಗ ಆಗುವಂತಹ ಯೂಶುವಲ್ ಪ್ರಾಬ್ಲಮ್ ಎಲ್ಲರಿಗೂ ಆಗ್ತೈತಂತಂದ್ರೆ ಟ್ಯಾನಿಂಗ್. ಸೊ ಆ ಟ್ಯಾನ್ನ ರಿಮೂವ್ ಮಾಡೋಕೆ ಫಸ್ಟ್ ನಾವು ಚೆನ್ನಾಗಿ ಕ್ಲೆನ್ಸ್ ಮಾಡ್ಕೊಳ್ಳೋಣ ಅಂತ. ಕ್ಲೆನ್ಸಿಂಗ್ ಅಂತಂದರೆ ಏನ, ನಮ್ಮ ತ್ವಚೆನ ತೊಳ್ಕೊಳ್ಳೋದು ಅಥವಾ ಕ್ಲೀನ್ ಮಾಡ್ಕೊಳ್ಳೋದು. ನಾನು ಇದಕ್ಕೊಂದು ಕ್ಲೆನ್ಸರ್ ರೆಡಿ ಮಾಡ್ಕೊಂಡೀನಿ. ಹೆಂಗೆ ರೆಡಿ ಮಾಡ್ಕೊಂಡೀನಿ ತೋರಿಸ್ತೀನಿ ನೋಡಿರಿ. ಸೊ ಸ್ವಲ್ಪ ಮೊಸರು ಹಾಕ್ಕೊಳ್ಳೋದು, ಮೊಸರು ಜೊತೆಗೆ ಒನ್ ಪ್ಯಾಕೆಟ್ ಆಫ್ ಎನಿ ಕಾಫಿ, ಇನ್ಸ್ಟಂಟ್ ಕಾಫಿ ಯೂಸ್ ಮಾಡೋದು. ಸೊ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಹೊರಟ್ವಿ ಅಂತಂದರೆ ಒಂದು ಸ್ವಲ್ಪ ಲಿಕ್ವಿಡಿ ಸೆಮಿ ಸಾಲಿಡ್ ಟೆಕ್ಸ್ಚರ್ ರೆಡಿ ಆಗ್ತೈತಿ. ಸೊ ಇದು ಕಾಫಿ ಕ್ಲೆನ್ಸರ್. ಸೊ ಇದನ್ನು ನೀವು ಸ್ಕ್ರಬ್ ಥರ ಕೂಡ ಯೂಸ್ ಮಾಡ್ಬೋದು, ಬಟ್ ಇಷ್ಟು ಥಿನ್ ಪೇಸ್ಟ್ ಮಾಡೋಂಗಿಲ್ಲ. ಸೊ ಭಾಳ ಅಂದರೆ ಭಾಳ ಈಸಿ ಐತಿ, ಬಟ್ ಇದಕ್ಕೆ ನಾವು ಸ್ವಲ್ಪ ಟೈಮ್ ತೊಗೊಳ್ಬೇಕು. ಬಟ್ ನಮ್ಮ ಸ್ಕಿನ್ಗೋಸ್ಕರ, ನಮ್ಮ ಸೆಲ್ಫ್ ಕೇರ್ಗೋಸ್ಕರ ನಾವು ಟೈಮ್ ತೊಗೊಳ್ಳಿಲ್ಲ ಅಂದರೆ ಇನ್ಯಾರು ಟೈಮ್ ತೊಗೊತಾರೆ ಹೇಳ್ರಿ. ಸೊ ಹೀಗಾಗಿ ನಮ್ಮ ಮುಖಕ್ಕೆ ಎಷ್ಟು ಇಂಪಾರ್ಟೆನ್ಸ್ ನಾವು ಕೊಡ್ತೀವಿ, ಈ ಕೈ ಕಾಲುಗಳಿಗೂ ನಮ್ಮ ಇಡೀ ಬಾಡಿಗೂ ಕೂಡ ಅಷ್ಟೇ ಇಂಪಾರ್ಟೆನ್ಸ್ ಕೊಡಬೇಕು. ಸೊ ಈ ಒಂದು ಕಾಫಿ ಕ್ಲೆನ್ಸರ್ನ ಜೆಂಟಲ್ ಆಗಿ ಮಸಾಜ್ ಮಾಡ್ಕೊಂತ ಹೋಗ್ರಿ. ಸೊ ಮಸಾಜ್ ಮಾಡ್ತಾ 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 ಇದು ಒಣಕೋಂತ ಹೋಗ್ತೈತಿ. ಸೊ ಅವಾಗ ಒಂದು ಹಂಗೆ 10 ನಿಮಿಷ ಬಿಟ್ಬಿಡ್ರಿ ಟೈಮ್ ಇತ್ತು ಅಂದರೆ, ಇಲ್ಲಾಂದರೆ 5 ನಿಮಿಷ ಬಿಟ್ಟು ಮಿನಿಮಮ್ ಒಂದು 5 ನಿಮಿಷ ಬಿಡಬೇಕು. ಸೊ 5 ನಿಮಿಷ ಬಿಟ್ಟಾದಮೇಲೆ ಚೆನ್ನಾಗೆ ವಾಶ್ ಮಾಡ್ಕೊಳ್ಳೋಣ. ಸೊ ಇಲ್ಲೇ ನಿಮ್ಗೆ ಮಸಾಜ್ ಮಾಡುವಾಗ ಗೊತ್ತಾಗ್ಬಿಡ್ತೈತಿ ಇದ್ರ ರಿಸಲ್ಟ್ಸ್ ಏನು ಅಂಥೇಳಿ. ಸೊ ನಿಮ್ಮ ಸ್ಕಿನ್ ಏನಿರ್ತೈತಿ, ಕೈ ಆಗಿರಬಹುದು, ಕಾಲಿನ ಸ್ಕಿನ್ನ ಫುಲ್ ಸಾಫ್ಟ್ ಆ್ಯಂಡ್ ಸಪ್ಪಲ್ ಬೇಬಿ ಸ್ಕಿನ್ ಥರ ಫೀಲ್ ಆಗಕ್ಕೆ ಶುರು ಆಗ್ತೈತಿ. ನೆಕ್ಸ್ಟ್ ಕಾಫಿ ಕ್ಲೆನ್ಸಿಂಗ್ ಆದಮೇಲೆ ಸ್ಕ್ರಬ್ಬಿಂಗ್. ಸೊ ಈ ಸ್ಕ್ರಬ್ಬಿಗೆ ಮೇನ್ ಇಂಪಾರ್ಟೆಂಟ್ಲಿ ಚನ್ನಂಗಿ ಬೇಳೆ ಅಥವಾ ಈ ಆರೆಂಜ್ ಕಲರ್ ದಾಲ್ ಏನಿರ್ತೈತಿ, ಮಸೂರ್ ದಾಲ್ ಕೂಡ ಅಂತ ಕರೀತಾರೆ. ಸೊ ಇದ್ರದ ಪೌಡ್ರ್ ಬೇಕು ನಮಗೆ. ಪೌಡ್ರ್ ಅಂದರೆ ಫೈನ್ ಪೌಡ್ರ್ ಬೇಕಾಗಿಲ್ಲ, ಗ್ರ್ಯಾನ್ಯೂಲ್ಸನ್ನು ಹಂಗೆ ಇರಬೇಕು. ಸೊ ಇದು ಸ್ಕ್ರಬ್ ಮಾಡೋಕೆ ನಮ್ಗೆ ಹೆಲ್ಪ್ ಆಗ್ತೈತಿ. ಸೊ ಈ ಒಂದು ಇಂಗ್ರೀಡಿಯೆಂಟ್ ಆ್ಯಕ್ಚುಲಿ ಬಾಡಿ ಪಾಲಿಷ್ ಮಾಡುವಂತಹ ಕೀ ಇಂಗ್ರೀಡಿಯೆಂಟ್. ಸೊ ಇದ್ರ ಜೊತೆಗೆ ಅಕಾರ್ಡಿಂಗ್ ಟು ಯುವರ್ ಸ್ಕಿನ್ ಟೈಪ್, ನಂದು ಆಯಿಲಿ ಸ್ಕಿನ್ ಐತಿ, ಸೊ ಹೀಗಾಗಿ ಜಾಸ್ತಿ ಜಿಡ್ಡು ಇರುವಂತಹ ಫ್ಯಾಟ್ ಇರುವಂತಹ ಕಂಟೆಂಟ್ಸ್ ಯೂಸ್ ಮಾಡೋಂಗಿಲ್ಲ. ಸೊ ನಾನು ರೋಸ್ ವಾಟರ್ ಹಾಕೊಳತ್ತೀನಿ, ಯಾರು ಬೇಕೋ ಅವ್ರು ಮಿಲ್ಕು ಕೂಡ ಹಾಕ್ಕೊಬೋದು, ಕರ್ಡ್ ಕೂಡ ಹಾಕ್ಕೊಬೋದು, ಹನಿ ಕೂಡ ಹಾಕ್ಕೊಂಡ್ರು ಚಲೋ ಇರ್ತೈತಿ. ಸೊ ರೋಸ್ ವಾಟರ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಇದನ್ನ ಹಿಂಗೆ ರಫ್ ಆಗಿ ಭಾಳ ಚೆನ್ನಾಗಿ ಜೆಂಟಲ್ ಆಗಿ ಸ್ಕ್ರಬ್ ಮಾಡ್ಕೋತ ಹೋಗ್ಬೇಕು. ಮಾಡ್ಕೊಂಡು ಮಾಡ್ಕೊಂಡು 5 ನಿಮಿಷ ಆದರೂ ಮಿನಿಮಮ್ ಮಾಡ್ಕೋತ ಇರಬೇಕು. ಸೊ ಅವಾಗ ನಮ್ಮ ಸ್ಕಿನ್ ಮೇಲೆ ಇರುವಂತಹ ಡೆಡ್ ಸೆಲ್ಸ್ ಎಲ್ಲ ಹೋಗ್ತೈತಿ. ಸೊ ಡೆಡ್ ಸೆಲ್ಸ್ ಹೋಯಿತು ಅಂದ್ರೆ ನ್ಯಾಚುರಲ್ ಆಗಿ ನಮ್ಮ ಸ್ಕಿನ್ ಮೇಲೆ ಒಂದು ಮಸ್ತ್ ಹೆಲ್ದಿ ಗ್ಲೋ ಬರ್ತೈತಿ. ಸೊ ಇದು ಫುಲ್ ನಮ್ಮ ಫುಟ್ ಆ್ಯಂಡ್ ಹ್ಯಾಂಡ್ ಪಾಲಿಷಿಂಗ್ ಮೆಥಡ್ ಅಂತ ಅನ್ಕೋಬೋದು ನೀವು. ಸೊ ಅಷ್ಟು ಮಸ್ತ್ ಅಂದ್ರೆ ಮಸ್ತ್ ಅನಿಸ್ತೈತಿ. ಸೊ ಒಂದು ಹಚ್ಕೊಂಡು ಒಂದು 5 ನಿಮಿಷ ಆದರೂ ಬಿಡೋಣ, ಬಿಕಾಸ್ ನಾವು ಹಚ್ಕೊಂಡಿರುವಂತಹ ಇಂಗ್ರೀಡಿಯೆಂಟ್ಸ್ ಅನ್ನೋದವು ಸಾಮಾನ ಎಲ್ಲ ಒಳಗೆ ಅಬ್ಸಾರ್ವ್ ಆಗಬೇಕು ಸ್ಕಿನ್ ಒಳಗೆ. ಸೊ ಹಿಂಗಾಗಿ ಸ್ವಲ್ಪ ಅದಕ್ಕೆ ಟೈಮ್ ಕೊಡೋಣ ಅಂತ. ಸೊ 5 ನಿಮಿಷ ಆದಮೇಲೆ ಒಣಗ್ತೈತಿ ಸ್ವಲ್ಪ, ಅದಾದಮೇಲೆ ಚೆನ್ನಾಗಿ ವಾಶ್ ಮಾಡ್ಕೊಂಡ್ವಿ ಅಂತಂದ್ರೆ ಮಸ್ತ್ ಬಾಡಿ ಪಾಲಿಷಿಂಗ್ ರಿಸಲ್ಟ್ಸ್ ನಿಮಗೆ ಕಾಣಿಸ್ತವು. ಆ್ಯಂಡ್ ಟ್ರಸ್ಟ್ ಮೀ, ಈವನ್ ಚೆನ್ನಾಗಿ ಬೆಳಗ್ಗೆ ಪೌಡರ್ ಏನಿರ್ತೈತಲ್ಲ ಅದು ನಾವು ಮುಖಕ್ಕೂ ಕೂಡ ಹಚ್ಕೋಬಹುದು. ಫೇಸ್ ವಾಶ್ ಬದಲಿ ಬೆಳಗ್ಗೆ ಒಂದು ಟೈಮ್ ಏನು ಮಾಡ್ಬೋದು ಅಂದ್ರೆ ಸ್ವಲ್ಪ ಈ ಗ್ರ್ಯಾನಲ್ಸ್ ತೊಗೊಂಡು ಅದರೊಳಗೆ ನೀರು ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಹಿಂಗೆ ಸ್ಕ್ರಬ್ ರೆಡಿ ಮಾಡಿಕೊಂಡು ಜೆಂಟಲಾಗಿ ನಾವು ಸ್ಕಿನ್ ಅಂದರೆ ಫೇಸ್ಗೂ ಕೂಡ ಚೆನ್ನಾಗಿ ಸ್ಕ್ರಬ್ ಮಾಡ್ಕೊತ ಹೋದ್ವಿ ಅಂತಂದ್ರೆ ಖರೆ ಅಂದರೆ ಖರೆ ಹೇಳಾದೇನಿ, ಯಾವ ಸನ್ ಟ್ಯಾನ್ ಇರಲಿ ಏನೇ ಇರಲಿ ಆರಾಮಾಗಿ ರಿಮೂವ್ ಆಗ್ತೈತಿ. ಎಷ್ಟು ನಿಮ್ಮದು ಡಲ್ ಸ್ಕಿನ್ ಇರಲಿ
ಒಂದು ಒಳಗಡೆಯಿಂದ ಹೆಲ್ದಿ ಗ್ಲೋ ಬರಕ್ಕೆ ಶುರು ಆಗ್ತೈತಿ. ಆ್ಯಂಡ್ ಟ್ರಸ್ಟ್ ಮೀ, ಯಾವ ಕ್ರೀಮ್ ಸ್ಕ್ರಬ್ ಮಾರ್ಕೆಟ್ ಒಳಗೂ ಇದು ನಿಮ್ಗೆ ರಿಸಲ್ಟ್ಸ್ ಕೊಡಕ್ಕೆ ಸಾಧ್ಯ ಇಲ್ಲ. ಇದು ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಐತಿ, ಟ್ರೈ ಮಾಡಿ ನೋಡ್ರಿ. ಸೊ ಸ್ಕ್ರಬ್ ಆದಮೇಲೆ ಈಗ ಮಾಸ್ಕ್ ಹಚ್ಕೊಳ್ಳುವಂತಹ ಟೈಮ್. ಯಾವುದೇ ಟ್ಯಾನ್ ಇರಲಿ ಅಥವಾ ಡಲ್ ಅಥವಾ ಡೆಡ್ ಸೆಲ್ಸ್ ಇರುವಂತಹ ನಿಮ್ಮ ಕೈ ಕಾಲುಗಳಾಗಿರಲಿ, ಅದನ್ನು ರಿಮೂವ್ ಮಾಡ್ತೈತಿ ಮುಲ್ತಾನಿ ಮಿಟ್ಟಿ. ಸೊ ಮುಲ್ತಾನಿ ಮಿಟ್ಟಿ ತೊಗೊಂಡು ಅದನ್ನು ನಾವು ರೋಸ್ ವಾಟರ್ನ ಮಿಕ್ಸ್ ಮಾಡ್ಕೊಂಡಿವಿ, ಥಿಕ್ ಪೇಸ್ಟ್ ಫಾರ್ಮ್ ಆಕೈತಿ. ಅದನ್ನು ನಾವು ಚೆನ್ನಾಗಿ ಕೈ ಕಾಲುಗಳಿಗೆ ಥಿಕ್ ಪೇಸ್ಟ್ ಹಚ್ಕೊಳ್ಬೇಕು. ಸೊ ಈ ಥಿಕ್ ಪೇಸ್ಟ್ ಹಚ್ಕೊಂಡ್ವಿ ಅಂತಂದ್ರೆ ಮಸ್ತ್ ಒಂದು 10 ನಿಮಿಷ ಆದರೂ ನಾವು ಬಿಡಾಕ್ಬೇಕು. ಸೊ 10-15 ನಿಮಿಷ ಬಿಟ್ಟು ಚೆನ್ನಾಗೆ ಒಣಗಿರ್ತೈತಿ. ಹೋಗಿ ಕೈಕಾಲು ತೊಳ್ಕೊಳ್ರಿ. ಆ್ಯಂಡ್ ಇಷ್ಟು 3 ಸ್ಟೆಪ್ಸ್ ಮಾಡಿ ಆದಮೇಲೆ ಎಷ್ಟು ಮಸ್ತ್ ಅನಿಸ್ತಿದ್ದೀನಿ, ನಿಮ್ಮ ಕೈಕಾಲು ಎಷ್ಟು ಸಾಫ್ಟ್ ಫೀಲ್ ಆಗ್ತಾವ ಅಂತಂದ್ರೆ ನಾನು ನಿಮ್ಗೆ ಹೇಳಕ್ಕೆ ಸಾಧ್ಯನೇ ಇಲ್ಲ. ನೀವು ಟ್ರೈ ಮಾಡಿ ನೋಡಬೇಕು. ಆ್ಯಂಡ್ ಪ್ಯಾಕ್ ಹಾಕಿ ಆದಮೇಲೆ ಒಂದು ಕಂಪ್ಲೀಟ್ ಕ್ಲೀನಪ್ ಅಥವಾ ಈ ಫೇಶಿಯಲ್ ಏನು ನಮಗೂ ಮಾಡ್ಕೊತೀವಿ, ಅದೇ ಥರ ಸ್ಟೆಪ್ಸ್ ಕೈಕಾಲಿಗೂ ಕೂಡ ಫಿನಿಶ್ ಆಯಿತು ಅಂತ ಹೇಳ್ತೀನಿ. ಇದಾದಮೇಲೆ ಕ್ರಾಕಿ ಹೀಲ್ಸ್ ಇರ್ತಾವೆ ಭಾಳ ಜನರಿಗೆ, ಅಂಥದಕ್ಕೆ ಏನು ಮಾಡಬೇಕಂತ ಹೇಳ್ತೀನಿ. ಫಸ್ಟ್ ಪೆಟ್ರೋಲಿಯಂ ಜಲಿ ತೊಗೊಳ್ರಿ. ಪೆಟ್ರೋಲಿಯಂ ಜಲಿ ಅಂದರೆ ಈಸಿಲಿ ಹೇಳಬೇಕಂದ್ರೆ ವ್ಯಾಸ್ಲಿನ್. ಸೊ ವ್ಯಾಸ್ಲಿನ್ ಜನ್ರಸ್ ಅಮೌಂಟ್ ಆಫ್ ತೊಗೋಬೇಕು ವ್ಯಾಸ್ಲಿನ್. ಸೊ ತೊಗೊಂಡು ಚೆನ್ನಾಗೇನೋ ಮಸಾಜ್ ಮಾಡೋಣ. ಒಂದೆರಡು ನಿಮಿಷ ಆದರೂ ಹಿಂಗೆ ಮಸಾಜ್ ಕೊಡಬೇಕು. ಮಸಾಜ್ ಕೊಟ್ಟಾದಮೇಲೆ ಇನ್ನೊಂದು ಲೇಯರ್ ಏನು ಮಾಡೋದು ಅಂತಂದ್ರೆ ವಿಟಾಮಿನ್ ಇ ಟ್ಯಾಬ್ಲೆಟ್ ಸಿಗ್ತೈತೆ ನಮ್ಗೆ. ಯಾವುದೇ ಕೆಮಿಸ್ಟ್ ಶಾಪ್ನಾಗ ಹೋಗ್ರಿ, ಮೆಡಿಕಲ್ ಶಾಪ್ನಾಗ ಸಿಕ್ಕತೈತಿ. ಸೊ ಒಂದು ವಿಟಾಮಿನ್ ಇ ಕ್ಯಾಪ್ಸುಲ್ ತೊಗೊಂಡು ಅದನ್ನು ಪಿನ್ನಿಂದ ಪೋಕ್ ಮಾಡಿ ಅದರೊಳಗಿಂದ ಲಿಕ್ವಿಡ್ ಜೆಲ್ ಫಾರ್ಮ್ ಏನಿರ್ತೈತಿ ಅದನ್ನು ತೊಗೊಳ್ಳೋದು. ಸೊ ಅದನ್ನು ಲೇಯರ ಚೆನ್ನಾಗಿ ಫುಲ್ ಹೀಲ್ಸ್ಗೆಲ್ಲ ಹಚ್ಕೊಳ್ಳೋದು, ಫುಲ್ ಪಾದ ಕೈಕಾಲಿಗೂ ಕೂಡ ಹಚ್ಕೊಳ್ಳೋದು. ಸೊ ಮೋಸ್ಟ್ ಇಂಪಾರ್ಟೆಂಟ್ಲಿ ಇದು ನಾನು ಪಾದಕ್ಕೆ ಹೇಳಾಕತ್ತೇನೆ ಈ ಟಿಪ್ಪ. ಸೊ ಇದನ್ನೆಲ್ಲ ಹಚ್ಕೊಂಡು ಮಸಾಜ್ ಮಾಡಿ ಆದಮೇಲೆ ರಾತ್ರಿ ಮಾಡೋದು ಇದು ಸ್ಟೆಪ್ ಭಾಳ ಇಂಪಾರ್ಟೆಂಟ್ ಹೇಳತ್ತೇನೆ, ರಾತ್ರಿ ಮಾಡೋ ಸ್ಟೆಪ್ಪ. ಸೊ ಇದನ್ನು ಚೆನ್ನಾಗಿ ಹಚ್ಕೊಂಡು ಮಸಾಜ್ ಮಾಡಿ ಆದಮೇಲೆ ಸಾಕ್ಸ್ ಹಾಕ್ಕೊಂಡು ಮಲ್ಕೊಳ್ರಿ. ಬಿಕಾಸ್ ನಾವು ಮಲ್ಕೊಂಡಿದ್ದಾಗ ನಮ್ಮ ಬಾಡಿ ರಿಪೇರ್ ಆಗ್ತಿರ್ತದೆ. ಸ್ಕಿನ್ ಆಗಿರಬಹುದು, ಬೇರೆ ಯಾವುದೇ ಪಾರ್ಟ್ಸ್ ಆಫ್ ಬಾಡಿ ಆಗಿರಬಹುದು, ರಾತ್ರಿ ರಿಪೇರ್ ಆಗ್ತಿರ್ತೈತಿ. ಸೊ ಅಂಥ ಟೈಮ್ ಒಳಗೆ ಈ ಥರ ನಾವೇನಾದರೂ ಇಂಗ್ರೀಡಿಯೆಂಟ್ಸ್ ನಮ್ಮ ಸ್ಕಿನ್ ರಿಪೇರಿಗೆ ಹಚ್ಕೊಂಡ್ವಿ ಅಂತಂದ್ರೆ ಭಾಳ ಮಸ್ತ್ ವರ್ಕ್ ಆಗ್ತೈತಿ. ಸೊ ಸಾಕ್ಸ್ ಹಾಕ್ಕೊಂಡು ಮಲ್ಕೊಂಡ್ರೆ ಅಂತಂದ್ರೆ ಬೆಳಿಗ್ಗೆ ಎದ್ದು ನೋಡ್ರಿ ಎಷ್ಟು ಬೇಬಿ ಲೈಕ್ ಸ್ಕಿನ್ ಆಗಿರ್ತೈತಿ, ಏನು ಸಾಫ್ಟ್ ಕಾಲಾಗಿರ್ತಾವೆ. ಸೊ ಸಾಕ್ಸ್ ಹಾಕ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಇರ್ತೈತಿ. ಬಿಕಾಸ್ ಯಾವುದೇ ಥರ ಅದು ಎಕ್ಸ್ಪೋಜರ್ ಅದಕ್ಕೆ ಸಿಗಬಾರ್ದು ಕಾಲಿಗೆ. ಸೊ ಹಿಂಗಾಗಿ ಸಾಕ್ಸ್ ಹಾಕ್ಕೊಂಡು ಮಲ್ಕೋರಿ. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗೈತೆ ಅಂತ ಅಂದ್ಕೊಂತೀನಿ. ಜಲ್ದಿ ಜಲ್ದಿ ಸಬ್ಸ್ಕ್ರೈಬ್ ಮಾಡಿರಿ, ಹೊಸಬ್ರು ಬಂದರೆ ಸಬ್ಸ್ಕ್ರೈಬ್ ಮಾಡಂಗೆ ಇಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹೋಗ್ರಿ. ಆ್ಯಂಡ್ ಅದರಿಂದ ಒಂದು ಸಪೋರ್ಟ್ ಸಿಕ್ಕಂಗೆ ಹಾಕೈತಿ ನನಗೆ. ನೆಕ್ಸ್ಟ್ ಟೈಮ್ ಸಿಗೋಣ ಅಂತ ಬಾಯ್.